ओम नमः शिवाय अहोरात्र बेळगिन वंदनेगळु शुभ समारंभगळिगे मत्तु देवता कार्यगळिगे तेंगिन मर गरिगळन्नु मत्ते बाळे मर मावु तोरण ಇದು ಕಡಿದು ಚಪ್ರವನ್ನು ಹಾಕ್ತಾರೆ. ಅದು ಸರಿನಾ ತಪ್ಪ ಎಂದು ತಿಳಿಸಿಕೊಡಿ. ಧನ್ಯವಾದಗಳು. ನೋಡು, ಹಿಂದೆ ನದಿಗಳ ದಡದಲ್ಲಿ ಹೋಗಿ ವಾಸ ಮಾಡೋರು, ಅದಕ್ಕೆ ಗಂಗಾ ನದಿ ನಾಗರಿಕತೆ, ರಷ್ಯಾದಲ್ಲಿ ಒಲ್ಗಾ ನದಿ ನಾಗರಿಕತೆ, ನಮ್ಮಲ್ಲಿ ಸಿಂಧೂ ನದಿ ನಾಗರಿಕತೆ, ಹೀಗೆ ಕಾವೇರಿ ನದಿ ನಾಗರಿಕತೆ, ಹೀಗೆ ಭದ್ರಾ ನದಿ ನಾಗರಿಕತೆ, ಹೀಗೆ ನದಿಗಳ ದಡದಲ್ಲಿ ಹೋಗಿ ನೆಲೆಸ್ತಾ ಇದ್ರು. ಕಡೆ ಕಡೆಗೆ ನದಿಗಳನ್ನೇ ನುಂಗಿ ವೃಷಭಾವತಿ ನದಿನ ಬೆಂಗಳೂರು ನುಂಗ್ಬಿಡ್ತು. ಅದನ್ನೇ ಶಿಶುನಾಳ ಶರೀಫ್ ಹೇಳಿದ್ದು, ಕೋಡಗಾನ ಕೋಳಿ ನುಂಗಿತ್ತ ಅಂತ. ಇದು ವೃಷಭಾವತಿ ನದಿನೇ ಇಲ್ದಂಗೆ ಮಾಡಿಬಿಟ್ಟಿದೆ ಬೆಂಗಳೂರು. ಹಾಗೆ ಇವಾಗ ಕಾವೇರಿಯಿಂದ ನೀರನ್ನ ತರಿಸ್ಕೋತಾರೆ, ಅಂದರೆ ನದಿ ಹತ್ರ ಮನುಷ್ಯ ಹೋಗೋದು ಬಿಟ್ಟು ಮನುಷ್ಯನ ಹತ್ರ ನದಿನ ಬರ್ಸ್ಕೊಳ್ಳೋಂಥ ಸಮಯ ಬಂದುಬಿಟ್ಟಿದೆ. ಹಿಂದೆ ಯಾರೇ ಮನೆ ಕಟ್ಟಿದ್ರು ಆ ಮನೆಯಲ್ಲಿ ತೆಂಗು ಇರಬೇಕು, ಬಾಹ್ಯಸತ್ವ ಗಿಡ, ಅಂತಃಸತ್ವ ಗಿಡ ಆದ ಮಾವು ಇರಬೇಕು, ಸರ್ವಸ್ವ ಸತ್ವ ಗಿಡ ಆದ ಹಲಸು ಇರಬೇಕು, ಬಾಹ್ಯಸತ್ವದಲ್ಲೇ ನಿಸ್ಸತ್ವವಾದ ಬಾಳೆ ಇಡಬೇಕು, ಮತ್ತು ನಿಸ್ಸತ್ವವಾದ ವೀಳ್ಯದೆಲೆ ತೋರಣಗಳು ಬಳ್ಳಿಗಳಿರಬೇಕು, ಹೀಗೆ ಅಡಿಕೆ ಇರಬೇಕು, ಹೀಗೆ ಮನೆಯ ವಾತಾವರಣದಲ್ಲೇ ಎಲ್ಲ ಮರಗಳು ಇದ್ದಾಗ ಅದು ಸೊಬಗು ಅಂತ ಮಾಡಿದ್ರು. ಹಾಗೆ ಇಲ್ಲದೇ ಇದ್ದವರು ಏನು ಮಾಡಿದ್ರು ಅಂದರೆ ಮನೆಗೆ ತಂದು ಹಬ್ಬ ಹರಿದಿನಗಳಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ಇಂತಹ ಮನೆಯಲ್ಲಿ ಮದುವೆ ಮಾಡಬೇಕು ಅಂತಿತ್ತಲ್ಲ, ಅದಕ್ಕೆ ಏನು ಮಾಡಿದ್ರು, ಆ ಮರಗಳನ್ನು ಕಡ್ಕೊಂಬಂದು ಅದರ ಎಲೆಗಳನ್ನು ಕಿತ್ಕೊಂಡು ಬಂದು ಮನೇಲಿ ಹಾಕ್ಕೊಳ್ಳೋಕೆ ಶುರು ಮಾಡಿದ್ರು. ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂತಾರೆ ಅದನ್ನು. ಈ ರೀತಿ ಮಾಡೋದು ಕ್ರೌರ್ಯ ಅಂತ ಅವರಿಗೆ ಆವಾಗ ಗೊತ್ತಾಗಲಿಲ್ಲ. ಬ್ಯಾಲೆನ್ಸ್, ಇವಾಗ ನಮ್ಮಲ್ಲಿ ಇಲ್ಲ, ಏನು ಮಾಡೋದು, ಒಂದು ಬಾಳೆ ಹಣ್ಣೆ ಕಡ್ಕೊಂಡು ಬಂದು ಮನೆ ಮುಂದೆ ಕಟ್ಬಿಟ್ರ ಅಂತ ಹೇಳಿದ್ರು ಈ ದುರ್ನೀತಿ ಪಂಡಿತರು. ಈ ರೀತಿ ಕರಪ್ಷನ್ ಆಯಿತು ಪ್ರಕೃತಿ ಜೊತೆ. ಹಾಗಾಗಿದ್ದಕ್ಕೆ ಇದು ಖಂಡಿತವಾಗಲೂ ತಪ್ಪುದು, ಬಾಳೆ ತೆಂಗು ಇದನ್ನು ಕಟ್ ಮಾಡ್ಕೊಂಬಂದು ಇದು ಮಾಡೋದು. ಓಕೆ, ಎಲೆ ಬಲಿತ ಎಲೆಗಳನ್ನು ಕಿತ್ತಾಗ ಚಿಗುರು ಎಲೆಗಳು ಬರುತ್ತೆ, ಅದನ್ನು ಎಲೆ ಕಿತ್ಕೊಂಡು ಬಂದು ಮಾಡಿದ್ರು ಅಷ್ಟು ನಷ್ಟ ಆಗೋದಿಲ್ಲ ಮರಕ್ಕೆ, ಆದರೂ ನಷ್ಟನೇ, ಯಾಕಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದು ಎಲೆಗಳಲ್ಲಿ. ಬಟ್ ಆ ಎಲೆಗಳಲ್ಲಿ ಔಷಧೀಯ ಗುಣಗಳಿರೋದ್ರಿಂದ ಎಲೆಗಳನ್ನು ನೀರು ಹಾಕೋ ಮನುಷ್ಯ, ಅದೇ ನಮ್ಮ ಕಾಂಪೌಂಡಲ್ಲಿ ತುಳಸಿ ಇರುತ್ತೆ, ನಾವು ನೀರು ಹಾಕಿದಾಗ ಎಲೆ ಬಳುವಳಿಯಾಗಿ ಪಡಿಬೋದು, ಯಾಕಂದರೆ ಅದು ಔಷಧೀಯ ಕಾರಣವಿಲ್ಲದೆ ಏನೂ ಮಾಡಬಾರ್ದು. ನೀ ಹೇಳದಂಗೆ ಹೀಗೆ ಕಾರ್ಯಕ್ರಮಗಳು ಮಾಡೋರು ಈ ರೀತಿ ಕಿತ್ಕೊಂಡು ಬಂದು ನೆಟ್ಟು ಹಿಂಸೆ ಮಾಡೋ ಬದಲು ಮನೇಲೇ ನೆಟ್ಕೋಬೇಕು. ಅಂಥ ಪರಿಸ್ಥಿತಿ ಬೆಂಗಳೂರಲ್ಲಿ ಯಾರು ಇವೆಲ್ಲ ನೆಡೋಕ್ಕಾಗತ್ತೆ? ಇರೋ ತೆಂಗಿನ ಮರಗಳನ್ನ ಕಡ್ದು ಬಿಸಾಕ್ತಾ ಇದ್ದಾರೆ ಪಾಪಿಗಳು, ಕಾರ್ ಪಾರ್ಕಿಂಗ್ಗೋಸ್ಕರ. ಎಂಥ ಪಾಪಿಗಳು! ಮತ್ತು ರೋಗ ಬಂದರೆ ಅಯ್ಯೋ ದೇವರು ಕೆಟ್ಟವನು, ನೀನು ಕೆಟ್ಟವನಾದಾಗ ಇವು ತಿಳ್ಕೊತಾ ಇಲ್ಲವೋ ಬಂಗಾರು? ನಿನಗಿರೋ ಈ ಸಂವೇದನೆ ಎಲ್ಲರಿಗೂ ಬಂದುಬಿಟ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಧನ್ಯವಾದ ಅಹೋರಾತ್ರ.